ಸನ್ಮಾನ್ಯ ಅಧ್ಯಕ್ಷೆ, ಸಚಿವರು ಈ ಥೈಲ್ಯಾಂಡಿಗೆ ನೀರು ಹೋಗ್ಬೇಕು ಅಂತ ಇಲ್ಲೇ ಹೇಳ್ತಾರೆ, ಮತ್ ಇವರೇ ಮಧ್ಯದಿಂದ ನೀವು ಯೋಜನೆಗಳು ಮಾಡ್ತಿರಲ್ಲ ಅದೆಷ್ಟು ಸೂಕ್ತ ಅಂತ ನಾನು ಕೇಳ್ತೇನೆ. ನಮ್ ತುಮಕೂರು ನೀರು ಯೋಜನೆ ಹೋಗ್ಬೇಕಾದ್ರೆ ನೀವೇ ಒಂದು ವರ್ಡನ್ ಮಾಡಿದಿರಿ ಕೆನಲ್ ನ ಇಲ್ಲಿಗೆ ಕುಣಗಲ್ವರೆಗೂ, ಮತ್ತೀಗ ಗುಬ್ಬಿ ಹತ್ರದಿಂದ ಮತ್ತೆ ಎಕ್ಸ್ಪ್ರೆಸ್ ಹೈವೇ ತಗೊಂಡು ಹೋಗಕ್ಕೆ ನೀವೇ ಯೋಜನೆ ಮಾಡ್ತೀರಿ, ಅದೆಷ್ಟು ಸೂಕ್ತ? ದಯಮಾಡಿ ಅದನ್ನ ದಯಮಾಡಿ ಮಾಡಬೇಡಿ. ಥೈಲ್ಯಾಂಡ್ ಕುಣಗಲ್ ಅಲ್ಲಿಂದ ಬೇಕಿದ್ರೆ ಇವರು ಎಕ್ಸ್ಪ್ರೆಸ್ ಹೈವೇ ಮಾಡ್ಕೊಳ್ಳಿ, ಏನಾದ್ರು ಸರ್ಕಾರ ನಮ್ದು ಕುಣಗಲ್ ವರ್ಗೂ ಟೇಲೆಂಡ್ ಇದೆ, ಅಲ್ಲಿಂದ ಎಕ್ಸ್ಪ್ರೆಸ್ ಸಮಸ್ಯೆ ಬಿಡಿ. ಈಗ ಅಲ್ಲಿಂದ ಬಿಡಿ, ಅಲ್ಲಿಂದ ಬೇಕಿದ್ರೆ ನೀವು ಮಾಗಡಿಗಾರ ತಗೊಂಡೋಗಿ, ಎಲ್ಲಿಗಾರ ತಗೊಂಡೋಗಿ, ಅಲ್ಲಿ ನೀವು ಟೈಲೆಂಡ್ ಅಲ್ಲಿಂದ ನೀವು ತಗೊಂಡೋಗುವಂತ ಕೆಲಸ ಆಗ್ಬೇಕು ಅಂತ ನನ್ನ ಆಗ್ರಹ ಸ್ವಾಮಿ. ಸುರೇಶ್ ಬಾಬು ಅವರು, ಬಾಲಕೃಷ್ಣ ಅವರೇ, ನಮ್ದೊಂದು ಸಲಹೆ ಮನೆ ಸಭಾಧ್ಯಕ್ಷ, ಮಾನ್ಯ ಅಧ್ಯಕ್ಷ, ಮಾನ್ಯ ಸಭಾಧ್ಯಕ್ಷ, ಇದು ಕೊನೆ ಭಾಗದ ಟೈಲೆಂಡ್ ಎಲ್ಲೆಲ್ಲೇ ಯಾವುದೇ ನಾಲೆ ಹೌದು ಮಾತಾಡ್ಬೇಕು ಅವ್ರು ಮುಗಿಲಿ. ಅಧ್ಯಕ್ಷ, ನಾಲೆಗಳು ಎಲ್ಲೇ ಇರಲಿ, ಟೈಲೆಂಡ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಏನ್ ಇವತ್ತು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡೋದು, ತಮ್ಮ ಅರಿವಿನ ಮುಖಾಂತರ ಈ ಜವಾಬ್ದಾರಿನ ನಿರ್ವಹಿಸ್ತಾ ಇದಾರೆ, ಇದ್ರ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ಒಂದು ಅರ್ಧ ಗಂಟೆಗೆ ಚರ್ಚೆಗೆ ಒಂದು ಕನ್ವರ್ಟ್ ಮಾಡಿದೆ ಅಧ್ಯಕ್ಷ. ಆಯ್ತು, ಓಕೆ. ಈಗಾಗಲೇ ಜಮಖಂಡಿಯ ಶಾಸಕರು, ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮತ್ತು ನೀರಾವರಿ ಸಚಿವರಿಗೆ ಒಂದು ಕ್ವಶನ್ ಅವರ್ ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಎತ್ತಿ ಅವರು ಮಾತಾಡಿದ್ದಾರೆ. ಆ ಯೋಜನೆ ನನ್ನ ಕ್ಷೇತ್ರದಿಂದ ಪ್ರಾರಂಭ ಆಗುತ್ತೆ, ಅವರು ಟೇಲ್ ಎಂಡ್ಗೆ ಬರುತ್ತೆ. ಅವರು ಅಲ್ಲಿ ತುಂಗಳ ಮತ್ತು ಸಾವಳಿಗೆ ಅಂತ ಹೇಳಿ ಅವ್ರ ಕ್ಷೇತ್ರದಲ್ಲಿ ಎರಡು ಹಳ್ಳಿಗಳನ್ನು ಸೇರಿರ್ತಕ್ಕಂಥದ್ದು. ಅವರು ಕೇಳಿರ್ತಕ್ಕಂಥ ಪ್ರಶ್ನೆ ಸರಿ ಇದೆ, ಆದರೆ ಅವ್ರು ಕೇಳಿದ್ದೇನೆಂದ್ರೆ ಆ ಪಂಪ್ಸೆಟ್ಗಳನ್ನು ಕಿತ್ತು ಇನ್ನೊಂದು ಜಕಲ್ ಮಾಡಿ ಅಲ್ಲಿ ಪಂಪ್ಸೆಟ್ ಕಿತ್ತು ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಅವರು. ಬೇಕಾದ್ರೆ ಹೊಸ ಯೋಜನೆ ಮಾಡ್ಕೊಳ್ಳಿ, ತಕರಾರಿಲ್ಲ. ಯಾಕಂತಂದ್ರೆ ಟೇಲ್ ಎಂಡಕ್ಕೆ ನೀರು ಬರದೇ ಇರೋದ್ರಿಂದ ಅದನ್ನ ಪೂರ ಬಂದ್ ಮಾಡೋದು ಸತ್ತಕ್ಕಂತ ಸರಿಯಲ್ಲ. ಓಕೆ, ಮುಂದಿನ ತೀರ್ಮಾನದಲ್ಲಿ ಅವ್ರು ಬಿಲ್ ತಗೊಂಬಂದ್ರೆ ಅವಾಗ ಬೇಕಾದ್ರೆ ಸವಿಸ್ತಾರವಾಗಿ. ಮಾತಾಡ್ತೀರಿ ಇಲ್ಲಿ, ಅಲ್ಲಿ ಪ್ರಶ್ನೆ ಕೇಳಿದ್ರೆ ಅಲ್ಲಿದ್ದಾರೆ ಮಂತ್ರಿಗಳು, ಇಲ್ಲಿದ್ದಾರೆ. ಅದಕ್ಕೆ ನೀವ್ ಮಧ್ಯದೇನಿದ್ದು ವಿಚಾರ, ನಿಮ್ಮ ನೆಕ್ಸ್ಟ್ ಕ್ವಶನ್ ಇದೆ. ಎಸ್ ಡಿ ತಮ್ಮಯ್ಯ, ಯಾಕೆ ಲೇಟ್ ಯಾಕೆ ಬರ್ತೀರಿ? ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಇಲ್ಲ ಕೂತ್ಕೊಳ್ಳಿ, ಇವ್ರೆ ನೆಕ್ಸ್ಟ್ ಬರ್ತದೆ ಲೈನ್ ಅಲ್ಲಿ. ಅದ ಮಾನ್ಯ ಪ್ರಶ್ನೆ ಕೇಳಿ ಬೇಕು ಬನ್ನಿ. ಸನ್ಮಾನ್ಯ ನೆಕ್ಸ್ಟ್.